ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನಿಮಗೆ ಬ್ಲೌಸ್ ಚಾರ್ಟನ್ನು ಹೇಳ್ಕೊಡ್ತಾ ಇದ್ದೀನಿ. 24 ಇಂದ 50 ವರೆಗೂ ಹೇಳ್ಕೊಡ್ತಾ ಇದ್ದೀನಿ. ನಾನು ಒಂದ್ಸಲ ಒಂದು ಚಾರ್ಟನ್ನು ಕೊಟ್ಟಿದ್ದೆ ನಿಮ್ಗೆ ಆಲ್ರೆಡಿ, ಆದರೆ ನೀವು ಚಾರ್ಟ್ ಕೊಡಿ ಚಾರ್ಟ್ ಕೊಡಿ ಅಂತ ಕೇಳ್ತಿದ್ದಿದ್ದರಿಂದ ನೀವು ಏನು ಹೊಸ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು 50 ವರೆಗೂ ಕೊಟ್ಟಿರಲಿಲ್ಲ ಫ್ರೆಂಡ್ಸ್, ಅದನ್ನು 40, 42, 43 ಆ ಥರಕ್ಕೆ ಕೊಟ್ಟಿದ್ದೆ ಅಷ್ಟೇ, ಆಮೇಲೆ ಕೊಟ್ಟಿರಲಿಲ್ಲ ನಾನು. ಅದರಿಂದ ಇವತ್ತು 50 ವರೆಗೂ ಕೊಟ್ಬಿಡೋಣ. ಮತ್ತು ನೆಕ್ಸ್ಟು ವಿಡಿಯೋಸ್ಗಳಲ್ಲಿ ಡ್ರೆಸ್ದು ಕೂಡ ಶೋಲ್ಡರ್ ಮತ್ತು ನೆಕ್ ಅದೆಲ್ಲ ಬರುತ್ತೆ, ದಯವಿಟ್ಟು ನೋಡಿ ಫ್ರೆಂಡ್ಸ್. ಈಗ ನಾನು ಬ್ಲೌಸ್ ಮಾತ್ರನೇ ತೋರಿಸ್ತಾ ಇದ್ದೀನಿ, ಯಾವ್ಯಾವ್ದು ಎಷ್ಟೆಷ್ಟು ಅಂತ ನಾನು ತೋರಿಸ್ತಾ ಹೋಗ್ತೀನಿ, ದಯವಿಟ್ಟು ನೋಡಿ. ಮತ್ತು ಏನನ್ನು ಕರೆಕ್ಟಾಗಿ ಕರೆಕ್ಟಾಗಿ ಹಾಕಿದ್ದೀನಿ, ನೀವು ಕೂಡ ಎಷ್ಟನ್ನೇ ಕರೆಕ್ಟಾಗಿ ಕಟ್ ಮಾಡಿ, ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ. ಅಕಸ್ಮಾತ್ ಕೆಲವು ಬ್ಲೌಸ್ಗಳಲ್ಲಿ ಮಾತ್ರ ಏನಂತೆ, ಆರ್ಮೋಲು ಮತ್ತು ನೆಕ್ಕು, ಕೆಲವರು ನಾನು ಬರೆದಿರೋದು 3 ಇಂಚ್ ಬರೆದಾಗ ಅವರು 2.5 ಇರ್ಬೋದು. ಆ ಶೋಲ್ಡರ್ ಏನಿರುತ್ತೋ ಅದನ್ನು ನೀವು ತೆಗೆದುಕೊಂಡು ಅದಕ್ಕಿಂತ 1/2 ಇಂಚ್ ಜಾಸ್ತಿ ಇಡಬೇಕಾಗತ್ತೆ. ಅವರಲ್ಲಿ ಬ್ಲೌಸಲ್ಲಿರೋಂತಹ ಏನು ಅಳತೆ ಇರುತ್ತೆ ಅದನ್ನು ನೋಡಿ ಅದಕ್ಕಿಂತ 1/2 ಇಂಚ್ ಜಾಸ್ತಿ ಇಡಿ. ಆವಾಗ ಮಾರ್ಜಿನ್ಗೆ ಅಂತ ನಾವು 1/2 ಇಂಚ್ ಇಡೋದ್ರಿಂದ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಈಗ ನಾನು ತೋರಿಸ್ತೀನಿ ನೋಡಿ, ಇದೇ ಅಳತೆ ಇರುತ್ತೆ. ನಿಮ್ಮ ಕೆಲವ್ರಿಗೆ ಕೆಲವ್ರು ಇನ್ನೂ ಜಾಸ್ತಿ ಶೋಲ್ಡರ್ ಕೂಡ ಇಟ್ಕೊಂಡಿರ್ತಾರೆ, ಕೆಲವ್ರು ಇನ್ನೂ ಕಡಿಮೆ ಕೂಡ ಶೋಲ್ಡರ್ ಇಟ್ಕೊಂಡಿರ್ತಾರೆ. ಅದನ್ನು ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಒಂದು ಅಳತೆ ಅಂತ ಇರುತ್ತೆ, ಅದು ಇದು ಸೇಮ್ ಇರುತ್ತೆ, ದಯವಿಟ್ಟು ನೋಡಿ. ಅದಕ್ಕೂ ಮುಂಚೆ ನಾನು ಹೇಳ್ತೀನಿ, ಬ್ಲೌಸ್ನ ಒಂದ್ಸಲ ಚೆಕ್ ಮಾಡಿ, ಬ್ಲೌಸ್ನ ಚೆಕ್ ಮಾಡಿಬಿಟ್ಟು ನೀವು ಆಮೇಲೆ ನೀವು ಇದನ್ನು ಮಾಡಿ. ನಾನು ಇಲ್ಲಿ ಅಳತೆ ಕರೆಕ್ಟಾಗಿ ಕೊಡ್ತಾ ಇದ್ದೀನಿ ನೋಡಿ, ದಯವಿಟ್ಟು ಇದನ್ನು ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಏನೂ ಆಗಲ್ಲ. ಆರ್ಮೋಲ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಇನ್ನೂ ಕೆಲವರು ಹೇಳ್ತೀರಾ ಬ್ಯಾಕಲ್ಲಿ ನಾವು 1.5 ಇಂಚ್ ತೆಗೆದುಕೊಂಡಾಗ ರಿಂಕಲ್ಸ್ ಬರ್ತಾ ಇತ್ತು ಅಂದ್ಬಿಟ್ಟು, ಅಂಥವ್ರು ಏನು ಮಾಡಿ ಅಂದರೆ ಬ್ಯಾಕಲ್ಲಿ ನಾವು 1.5 ಇಂಚು ಇಡೋದು ಕಂಪಲ್ಸರಿ, ಅದು ಕಂಪಲ್ಸರಿ ಇರುತ್ತೆ. ಅಕಸ್ಮಾತ್ ಕೆಲವು ಸಲ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಅದು ವರ್ಕ್ ಆಗಲ್ಲ, ಅವಾಗೇನು ಮಾಡಿ 1/2 ತೆಗೆದುಕೊಂಡಿದ್ದೀವಿ, 1/2 ಇಂಚನ್ನ ಆರ್ಮೋಲ್ ಹಂಗೆ ಆಗುತ್ತೆ. ಆಮೇಲೆ ಇನ್ನೊಂದು ಕ್ಲೂ ಕೊಡ್ತೀನಿ ನಿಮಗೆ, ಟಿಪ್ಸ್ ಕೊಡ್ತೀನಿ. ಸಣ್ಣಕ್ಕಿರ್ತಾರಲ್ಲ, ಅವ್ರಿಗೆಲ್ಲ 1.5 ಇಡಕ್ಕೆ ಹೋಗ್ಬಿಡಿ, ಸಣ್ಣ ಕಡ್ಡಿ ಇದ್ದಂಗೆ ಇರ್ತಾರೆ. ಅಂದರೆ ಯಾವ ಸೈಜ್ವರೆಗೂ ಅಂತ ನಾನು ಹೇಳ್ತೀನಿ, ಇಲ್ಲಿ ನೋಡ್ತಾ ಹೋಗಿ ಯಾವ ಥರ ಕಟ್ ಮಾಡಬೇಕು ಅಂತ. ಆ ಥರ ಕಟ್ ಮಾಡಿದ್ರು ಒಂದು ಚೂರು ಪ್ರಾಬ್ಲಮ್ ಬರಲ್ಲ. ನಾನು ಎಷ್ಟು ಅಳತೆವರೆಗೂ ಬ್ಯಾಕಲ್ಲಿ 1.5 ಇಂಚನ್ನು ಆರ್ಮೋಲ್ ಕಟ್ ಮಾಡಬೇಕು ಅಂತ ಹೇಳ್ತೀನಿ. ಆರ್ಮೋಲ್ ಅಷ್ಟೇ ಇರಬೇಕು, ಆರ್ಮೋಲ್ಗೆ ಏನು ನಾವು ನಂಬರ್ ತೆಗೆದುಕೊಳ್ತೀವೋ ಅದಷ್ಟೇ ಇರಲಿ. ಬ್ಯಾಕ್ ಪಾರ್ಟು ಕಟ್ ಮಾಡ್ತೀವಲ್ಲ ನಾವು 1.5 ಇಂಚು 3/4 ಇಂಚು, ಅದು ಮಾತ್ರನೇ ನಾವು ನೀವು 1/2 ಕಾಲನ್ನು ತೆಗೆದುಕೊಳ್ಬೇಕಾಗುತ್ತೆ, 1.5 ಬದಲು. ಎಲ್ಲಿವರೆಗೂ ಅಂತ ನಾನು ಹೇಳ್ತೀನಿ, ನೋಡ್ತಾ ಹೋಗಿ. ಈಗ ತೋರಿಸ್ತೀನಿ ನೋಡಿ, ನೋಡಿ ಫ್ರೆಂಡ್ಸ್, ನಾನೀಗ ಬೋರ್ಡ್ ಮೇಲೆ ತೋರಿಸ್ತಾ ಇದ್ದೀನಿ. ಯಾ ಸೈಜ್ ಅಂತ ಅಂದರೆ ಎದೆ ಸುತ್ತಳತೆ, ಯಾವ ಎದೆ ಸುತ್ತಳತೆ ಇರುತ್ತೋ ಅದು ಶೋಲ್ಡರ್. ಶೋಲ್ಡರ್ ಅಂದರೆ ಕನ್ನಡದಲ್ಲಿ ಭುಜ ಅಂತ ಕರಿತೀವಿ. ನೆಕ್ ಅಂತ ಅಂದರೆ ಏನು ಕತ್ತು ಅಥವಾ ಕೊರಳು ನೆಕ್ಕನ್ನು ಆ ಥರ ಕರಿತೀವಲ್ವಾ, ಅದನ್ನು ಕತ್ತು ಅಂತ ಕರಿತೀವಿ. ಆರ್ಮೋಲ್, ಆರ್ಮೋಲ್ ಅಂದರೆ ಕಂಕಳು, ಇಂಗ್ಲೀಷಲ್ಲಿ ಆರ್ಮೋಲ್ ಅಂತೀವಿ, ಕನ್ನಡದಲ್ಲಿ ಕಂಕಳು ಅಂತ ಕರಿತೀವಿ. ನೀವು ಯಾವ, ನಾನು ಇಲ್ಲಿ ಎರಡನ್ನೂ ಬರೆದಿದ್ದೀನಿ, ನೀವು ಯಾವ ಥರ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತದ ಆ ಥರ ನೀವು ಅರ್ಥ ಇಸ್ಕೊಳ್ಳಿ. ಇಲ್ಲಿ 24, 25 ಒಂದು, ಈಗ 24 ನೀವು ಕೇಳಿರ್ತೀರಾ, ಒಂದೊಂದೇ ಈಗ 36ಗೆ ತೋರಿಸಿರ್ತೀನಿ, 35ಗೆ ತೋರಿಸಿರ್ತೀನಿ. ನಾನು ಅಂದ್ಕೊಂಡಿರ್ತೀನಿ ಸೇಮ್ ಇರುತ್ತೆ ಬಿಡ ಅಳತೆ ಅಂದರೆ ನೀವು ಕೋಪನೇ ಮಾಡ್ಕೊಂಬಿಡ್ತೀರಾ, ನಮ್ಮ ಈ ಅಳತೆ ತೋರಿಸಿಲ್ಲ ಈ ಅಳತೆ ತೋರಿಸಿಲ್ಲ. ಅದಕ್ಕೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ, 24, 25 ಎರಡೂ ಎದೆ ಸುತ್ತಳತೆ ಇದ್ದಾಗ ಇಷ್ಟು, ಇವೆರಡು ಯಾವ್ದಾರ ಆಗ್ಬೋದು, 24 ಎದೆ ಸುತ್ತಳತೆ ಆಗ್ಬೋದು ಅಥವಾ 25 ಎದೆ ಸುತ್ತಳತೆ ಆಗ್ಬೋದು, ಇವೆರಡೂ ಎದೆ ಸುತ್ತಳತೆಗೂ ಕೂಡ ನಾವು ಶೋಲ್ಡರನ್ನು ಎಷ್ಟು ತೆಗೆದುಕೊಳ್ಬೇಕು ಅಂದರೆ 2.5 ತೆಗೆದುಕೊಳ್ಬೇಕು. 2.5 ತೆಗೆದುಕೊಂಡ್ರೆ ನಮ್ಗೆ 2 ಅಥವಾ 1.75 ವರೆಗೂ ಶೋಲ್ಡರ್ ಅನ್ನೋದು ಸಿಗುತ್ತೆ ನಮ್ಮ ಮಾರ್ಜಿನ್ಗೆಲ್ಲ ಹೋಗಿ. ಇದು ನಾನು ತೆಗೆದುಕೊಂಡಿರೋದು ಮಾರ್ಜಿನ್ನು ಸೇರಿ. ನೆಕ್ಕನ್ನು ಎಷ್ಟನ್ನು ತೊಗೋಬೇಕು ಅಂತ ಅಂದರೆ 1.5 ತೆಗೆದುಕೊಳ್ಬೇಕು ಫ್ರೆಂಡ್ಸ್. ನೀವು ಜಾಸ್ತಿ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋಂಗಿಲ್ಲ, 1.5. ಇವ್ರಿಗೆಲ್ಲ 1.5 ಅಥವಾ ಅದೂ ಜಾಸ್ತಿ ಆಯಿತು 1/2 ಇಷ್ಟನ್ನು ಮಾತ್ರ ತೆಗೆದುಕೊಳ್ಳಿ. ಆರ್ಮೋಲನ್ನು ನೀವು 5 ತೆಗೆದುಕೊಳ್ಳಲೇಬೇಕು ಮಾರ್ಜಿನು ಸೇರಿ. ಮೇಲೆ 1/2 ಇಂಚ್ ಕಟ್ ಮಾಡೋದ್ರಿಂದ 5 ಇಂಚನ್ನು ನೀವು ಈ ಅಳತೆಗೆ 24, 25 ಅಳತೆಗೆ 5 ಇಂಚನ್ನು ಆರ್ಮೋಲನ್ನು ತೆಗೆದುಕೊಳ್ಳಿ. ಆಮೇಲೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇಷ್ಟಕ್ಕೆಲ್ಲ ನಾವು ಬ್ಯಾಕಲ್ಲಿ ಕಟ್ ಮಾಡ್ತೀವಲ್ಲ ಫ್ರೆಂಡ್ಸ್, ಏನು ಬ್ಯಾಕ್ ಪಾರ್ಟ್ ಹಿಂಭಾಗ ಕಟ್ ಮಾಡ್ತೀವಲ್ಲ ಬ್ಲೌಸ್ ಹಿಂಭಾಗ, ನಾವು ತೋಳನ್ನು ಕಟ್ ಮಾಡೋದಕ್ಕೆ, ಅದಕ್ಕೆ ಏನು ಮಾಡಿ ಅಂತಂದರೆ, ನಾನು 1.5 ಕಟ್ ಮಾಡಿ ಅಂತ ಹೇಳಿದ್ದೀನಲ್ಲ, ಅದನ್ನು 1/4 ಇಂಚ್ಗೆ 1 ಮಾರ್ಕ್ ಮಾಡಿ, 1/2 ಇಂಚ್ಗೆ 1.75 ಇರೋದನ್ನ ಅರ್ಧ ಮಾಡಿ. ಏನು ನಾನು ಶೇಪನ್ನು ತೆಗಿತೀವೋ, ಈ ಥರ ಶೇಪನ್ನು ತೆಗಿತೀವೋ ಬ್ಯಾಕಲ್ಲಿ, ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ ಆರ್ಮೋಲು ಶೇಪ್ ತೆಗಿತೀವೋ,
ಆ ಶೆಪ್ಪನ್ನ ಬ್ಯಾಕಲ್ಲಿ ಒಂದು ಕಾಲನ್ನು ಒಂದೂವರೆಗೆ ಒಂದೂವರೆಗೆ ಮಾಡಬೇಡಿ, ಒಂದು ಕಾಲಿಗೆ ಮಾಡಿ, ಫ್ರಂಟಲ್ಲಿ ಅರ್ಧ ಇಂಚನ್ನು ತೆಗೆದುಕೊಳ್ಳಿ. ನಾವೇನು ಎಲ್ ಶೇಪ್ ಹಾಕ್ತೀವೋ ಅದನ್ನು, ನಾವು ಎಲ್ ಶೇಪ್ ಹಾಕ್ತೀವಲ್ವ ಫ್ರೆಂಡ್ಸ್, ನಾವೇನು ನೋಡ್ತಾ ಇರ್ಬೋದು ಈ ಥರ ಒಂದು ಎಲ್ ಶೇಪ್ ಹಾಕ್ಬಿಟ್ಟು ಈ ಥರ ನಾವು ಆರ್ಮೋಲನ್ನು ತೆಗೆದುಕೊಂತೀವಲ್ವಾ, ಅದನ್ನು ಈ ಈ ಏಳಿನ ಭಾಗದ ಮಾರ್ಕ್ ಇರುತ್ತೋ ಅದನ್ನು ಒಂದು ಕಾಲಿಗೆ ತೆಗೆದುಕೊಳ್ಳಿ. ಈ ಇಲ್ಲಿಂದ ಏನು ಈ ಎಲ್ ಶೇಪ್ ಹಾಕಿರ್ತೀವೋ 5 ಇಂಚಿಗೆ ಮೇಲಿಂದ 5 ಇಂಚ್ ಐತೆ ಅಂತ ತಿಳ್ಕೊಳ್ಳಿ. 5 ಇಂಚಿಗೆ ಹಾಕ್ಬಿಟ್ಟು ಈ ಥರ ಮಾಡಿರ್ತೀವಲ್ಲ, ಇದನ್ನು ಬಂದು ಒಂದು ಕಾಲಿಗೆ ತೆಗೆದುಕೊಳ್ಳಿ ಫಸ್ಟ್ನೇದು, ಎರಡನೇದು 1/2 ಇಂಚಿಗೆ ಮಾರ್ಕನ್ನು ಹಾಕಿ, ಅವಾಗ ನಿಮ್ಮದು ಯಾವುದೇ ರಿಂಕಲ್ಸ್ ಬ್ಯಾಕಲ್ಲಿ ಬರಲ್ಲ, ಅವಾಗ ಪರ್ಫೆಕ್ಟಾಗಿ ಕೂರುತ್ತೆ. ನಾವು ಇಷ್ಟು ಚಿಕ್ಕ ಅಳತೆಗೆಲ್ಲ 1/2ಯನ್ನು ತೆಗೆದುಕೊಂಡ್ರೆ ಬ್ಯಾಕಲ್ಲಿ ಬಟ್ಟೆ ಉಳಿದೋಗ್ಬಿಡುತ್ತೆ, ಅದರಿಂದ ಏನಾಗುತ್ತೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೇಮ್ ಮೆಥಡು ಎಲ್ಲಿವರೆಗೂ ಅಂದರೆ ನಾವು 35ವರೆಗೂ ಕೂಡ ಸೇಮ್ ಮೆಥಡನ್ನು ಫಾಲೋ ಮಾಡ್ಬೋದು. 35 ಎದೆ ಸುತ್ತಳತೆವರೆಗೂ ಕೂಡ ನಾವು ಸೇಮ್ ಮೆಥಡನ್ನು ಫಾಲೋ ಮಾಡಿ, ಒಂದು ಕಾಲು ಬ್ಯಾಕಲ್ಲಿ ತೆಗೆದುಕೊಳ್ಳಿ, ಫ್ರಂಟಲ್ಲಿ 1/2 ಇಂಚಿಗೆ ಮಾರ್ಕನ್ ಮಾಡಿ, 35ವರೆಗೂ 35 ಎದೆ ಸುತ್ತಳತೆವರೆಗೂ ಸೇಮ್ ಅಳತೆಯನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. ಮತ್ತು 24 25ಕ್ಕೂ ಅಷ್ಟೇ ತೆಗೆದುಕೊಂಡ್ವಿ, ಮತ್ತು 26 27ಕ್ಕೂ ಕೂಡ ನಾವು ಅಷ್ಟೇನ ತೆಗೆದುಕೊಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಆ ಅಂಥ ವ್ಯತ್ಯಾಸ ಏನಾಗಿರಲ್ಲ, ಏನು ನೆಕ್ಕಲ್ಲಿ ಶೋಲ್ಡರಲ್ಲಿ ಅದರಲ್ಲಿ ನಮ್ದು ಎದೆ ಸುತ್ತಾಗ್ತೇನೆ ಮಾತ್ರ ಒಂದು 2 ಇಂಚ್ ಆಗಿರುತ್ತೆ. ಆ 2 ಇಂಚ್ ಹೆಂಗೆ ಅಂದರೆ ಈ ಕಡೆ ನಾವು 4 ಲೇಯರ್ಗಳಿರೋದ್ರಿಂದ 4 ಲೇಯರಲ್ಲಿ 1 ಇಂಚು ಫುಲ್ಲು ಎಲ್ಲ ಕಡೆನೂ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ ಅಂಥ ವ್ಯತ್ಯಾಸ ಏನಾಗಿರಲ್ಲ. ಇದಕ್ಕೂ ಕೂಡ 26 27ಗೂ ಕೂಡ 5 ಇಂಚನ್ನೇ ತೆಗೆದುಕೊಳ್ಳಿ, ಬ್ಯಾಕ್ ಶೇಪನ್ನು ಸೇಮ್ ತೆಗೆದುಕೊಳ್ಳಿ, ಯಾವುದೇ ಚೇಂಜಸ್ ಬೇಡ. ಅಕಸ್ಮಾತ್ ನೀವೇನಾದರೂ ಶೋಲ್ಡರನ್ನು ಜಾಸ್ತಿ ಮಾಡೋದ್ರಾಗಿರ್ಬೋದು, ನೆಕ್ಕನ್ನು ಜಾಸ್ತಿ ಮಾಡೋದ್ರಾಗ್ಬೋದು, ಆರ್ಮೋಲನ್ನು ಜಾಸ್ತಿ ಅಥವಾ ಕಡಿಮೆ ಮಾಡಿದ್ರೆ ಅಂಥ ಫಿಟ್ಟಿಂಗ್ ಬರಲ್ಲ, ಕರೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರಲ್ಲ. ಮತ್ತು 28 29 ಇಂಚು ಅಂದಾಗ 2¾ ನಾವು 2½ ಶೋಲ್ಡರ್ ತೆಗೆದುಕೊಂಡಿದ್ವಲ್ಲ, ಈಗ ಒಂದು ಸ್ವಲ್ಪ ಜಾಸ್ತಿ ಆಯಿತು ಫ್ರೆಂಡ್ಸ್. ನಮ್ಮ ಏನು ಎದೆ ಸುತ್ತಳತೆ ಒಂದು ಸ್ವಲ್ಪ ಜಾಸ್ತಿ ಆಗೋದ್ರಿಂದ 1/2 ಇಂಚನ್ನು ಎಕ್ಸ್ಟ್ರಾ ಮಾಡಬೇಕು. ಅಂದರೆ 2½ಯನ್ನು ತೆಗೆದುಕೊಂಡಿದ್ವಲ್ವ, ಇಲ್ಲಿ 1¼ ಇಂಚು ಅಂದರೆ 2¾ ಇಂಚನ್ನ ನಾವು 2½ಇಂಚನ್ನು ಸೇರಿಸಿದ್ದೀವಿ. ಇಲ್ಲಿ 2¼ ಆಯಿತು, 2 ಇಷ್ಟೇ ತೆಗೆದುಕೊಳ್ಳಿ ಫ್ರೆಂಡ್ಸ್. ಈಗ ಇನ್ನೊಂದು ಟೆಸ್ಟ್ ಮಾಡಿ, ನೀವು ಟೆಸ್ಟ್ ಮಾಡಿ ಇಷ್ಟನ್ನು ತೆಗೆದುಕೊಂಡು ಕರೆಕ್ಟಾಗಿ ಬರ್ತಾ ಆಯ್ತಾ ಇಲ್ವಾ, ಆದರೆ ನೆಕ್ಕಲ್ಲಿ ಯಾವುದೇ ವ್ಯತ್ಯಾಸವನ್ನು ಮಾಡಬೇಡಿ. ಯಾಕಂದರೆ ನೆಕ್ಕಲ್ಲಿ ಅಕಸ್ಮಾತ್ ನೀವು ಜಾಸ್ತಿ ಏನಾದರೂ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಅಂತ ಆಗಿರ್ಬೋದು, ನೆಕ್ ಕರೆಕ್ಟಾಗಿ ಕೂರಲ್ಲ ಅಂತ ಆಗಿರ್ಬೋದು, ನಾವು ಅಷ್ಟೇ ದಿನ ಸುತ್ತಾಳ್ತೀವಿ ಅಂದಾಗ ತುಂಬಾ ಕಡಿಮೆ ಇರುತ್ತೆ ಫ್ರೆಂಡ್ಸ್. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಇಷ್ಟನ್ನೇ ತೆಗೆದುಕೊಳ್ಳಿ, ನೆಕ್ಕಲ್ಲಿ ಯಾವುದೇ ವ್ಯತ್ಯಾಸ ಬೇಡ, 1½ ಇಂಚ್ ಮೇಲೆ ಯಾವುದೇ ಕಾರಣಕ್ಕೂ ತೆಗೆದುಕೊಂಬಿಡಿ. ಆರ್ಮೋಲ್ ಬಂದಾಗ ಕಂಕ್ಲು ಬಂದಾಗ 5¼ ಇಡಿ, ಅವಾಗ ಸಾರಿ ಫ್ರೆಂಡ್ಸ್ 5 ಕಾಲು, ಅಂದರೆ 5 ಕಾಲು ಇಲ್ಲಿ ನಂಬರ್ ಬರೆದಿದ್ದೀನಿ, ನಂಗೆ ಗೊತ್ತಾಗಲಿಲ್ಲ ಅಂದರೆ ಅಂದ್ಬಿಟ್ಟು 5 ಕಾಲು ಬರೆದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು 5 ಕಾಲಿಗೆ ನೀವು ಕರೆಕ್ಟಾಗಿ ಅಷ್ಟೇ ಇಟ್ಕೊಳ್ರಿ ಮಾರ್ಕು. ಇಲ್ಲೂ ಕೂಡ ನಾವು ಏನು ಇಲ್ಲಿ ಬ್ಯಾಕಲ್ಲಿ 1½ ಇಡ್ತೀವಿ, 1/2 ಇಂಚ್ಗೆ ಇಡ್ತೀವಿ, ಸೇಮ್ ಪ್ರೊಸೀಜರನ್ನು ನಾನು ಹೇಳಿದ್ದೀನಿ 35ವರೆಗೂ ಫಾಲೋ ಮಾಡಿ ಅಂತ, ಸೇಮ್ ಇರುತ್ತೆ. 30 31ಗೂ ಕೂಡ ಅಂಥ ವ್ಯತ್ಯಾಸ ಯಾವುದೂ ಆಗೋಲ್ಲ ಫ್ರೆಂಡ್ಸ್. ಇಲ್ಲಿ 2¼ ಸೇಮ್ ಶೋಲ್ಡರನ್ನು ಇಡಬೇಕಾಗುತ್ತೆ ನಾವು, ಆದರೆ ಇಲ್ಲಿ ನೆಕ್ಕನ್ನು ಮಾತ್ರ 1¾ವರೆಗೂ ಅಥವಾ 1½ ಇಟ್ಕೊಂಡ್ರೆ ಓಕೆ, 1¼ ಇಟ್ಕೊಂಡ್ರೆ ಓಕೆ. 1¼ ಇಟ್ಕೊಂಡಾಗ ನಾವು 2 ಇಂಚಿಗೆ ರೆಡಿ ಸಿಗುತ್ತೆ ನೆಕ್ಕು. ಮತ್ತು ಇಲ್ಲಿ ಅಕಸ್ಮಾತ್ ಕೆಲಸಲ ನಾವು ಇದು ಏನು ಡೋರಿ ಹಾಕ್ಕಂತೀವಿ ಅಂತ ಎಲ್ಲ ಅಂದಾಗ ಏನು ಪ್ರಾಬ್ಲಮ್ ಆಗಲ್ಲ, ಡೋರಿ ಹಾಕಿದಾಗ ಪರ್ಫೆಕ್ಟಾಗಿ ಕೂರ್ತೈತೆ. ಆದ್ದರಿಂದ ಆರ್ಮೋಲ್ ಬಂದು 5½ಯನ್ನು ತೆಗೆದುಕೊಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಮಾರ್ಜಿನ್ ಕೂಡ ನಾವು ತೆಗೆಯೋದ್ರಿಂದ 5½ಯನ್ನು ತೆಗೆಯಲೇಬೇಕಾಗ್ತದೆ, ನಾವು ಆರ್ಮೋಲನ್ನು ಅಷ್ಟನ್ನು ತೆಗಿಬೇಕು. 32 ಮತ್ತು 33ಗೆಲ್ಲ ನಾವು ಸೇಮೇ ಇರುತ್ತೆ ಫ್ರೆಂಡ್ಸ್. ಇಷ್ಟಕ್ಕೂ ನಾವು ನೆಕ್ಕು 1¾ ಬೇಕಾದ್ರೆ ತೊಗೊಬೋದು ಅಥವಾ 2 ಇಂಚ್ ಬೇಕಾದ್ರೂ ತೆಗೆದುಕೊಬೋದು. 2¼ ನೀವು ಶೋಲ್ಡರು ಇಷ್ಟೇ ಇರಬೇಕು ಫ್ರೆಂಡ್ಸ್. 2½ ಇಟ್ಟಾಗಲೂ ಕೂಡ ತುಂಬ ಚಿಕ್ಕದಾಗ ಚಾನ್ಸಸ್ ಇರುತ್ತೆ. ಹತ್ತತ್ರ 2¼ ಇಟ್ಟಾಗ 1/4 ಇಂಚ್ ಇದು ಹೋಗ್ಬಿಟ್ಟು 1/4 ಇಂಚ್ ನಮ್ಮದು ಏನಿರುತ್ತೋ ಇಷ್ಟಕ್ಕೆ ಇದು ಹೋಗುತ್ತೆ, 2 ಇಂಚು ನಮಗೆ ರೆಡಿ ಸಿಗೋದ್ರಿಂದ ಅಷ್ಟನ್ನು ಇಟ್ಕೊಳ್ಳಿ. ನೆಕ್ಕು 1¼ ಬೇಕಾದ್ರೂ ಇಟ್ಕೊಬೋದು ಅಥವಾ 2 ಇಂಚು, ನಿಮ್ಮ ಕೆಲವರು ಬ್ರಾಡ್ ಇಟ್ಕೊಂಡಾಗ 2 ಇಂಚು ಬೇಕಾಗುತ್ತೆ ಫ್ರೆಂಡ್ಸ್. ನೀವು ನೆಕ್ಕನ್ನು ಕಡಿಮೆ ಮಾಡಿದಾಗ ನಾವು ಶೋಲ್ಡರು ಕೂಡ ಕಡಿಮೆ ಇರುತ್ತೆ, ಅವಾಗ ಏನಾಗುತ್ತೆ ನಮ್ಮ ಆರ್ಮೋಲ್ ಕಡೆಯಿಂದ ಎಳ್ಕೊಂತಿರ್ತೈತೆ. ಆದ್ದರಿಂದ ಇದು ಕೂಡ ಯಾವುದೇ ಚೇಂಜಸ್ ಆಗೋಲ್ಲ, 5½ ನಾವು ಆರ್ಮೋಲನ್ನು ಇಡಬೇಕಾಗುತ್ತೆ. ಮತ್ತೆ 34 35ಗೆ ನಾವು ನೋಡಿ ಫ್ರೆಂಡ್ಸ್, 34 ಮತ್ತು 35ಗೆ ನಾವು 3 ಇಂಚನ್ನು ಶೋಲ್ಡರ್ ಇಲ್ಲಿ ಇಷ್ಟು ಬಂದಾಗ ನೀವು ಶೋಲ್ಡರನ್ನು ಹೆಚ್ಚಿಸ್ಬೇಕಾಗುತ್ತೆ, 3 ಇಂಚ್ ಇಟ್ಕೊಂಡಾಗ 2½ಗೆ ರೆಡಿ ಬರುತ್ತೆ.
ಮೂರು ಇಟ್ಕೊಂಡ್ರೆ ನಾವು ಮೂರು ಸಿಗಲ್ಲ ಫ್ರೆಂಡ್ಸ್, ಮೂರು ಇಟ್ಕೊಂಡ್ರೆ ನಮಗೆ ಸಿಗದೆ ಎರಡೂವರೆ. ಹೆಂಗಂದ್ರೆ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಮಾರ್ಜಿನ್ಗೆ ಹೋಗೋದ್ರಿಂದ ನಿಮ್ಗೆ ಎರಡೂವರೆ ಸಿಗುತ್ತೆ. ಅಕಸ್ಮಾತ್ ಇಲ್ಲ ನಮಗೆ ಚಿಕ್ಕ ಶೋಲ್ಡರ್ ಬೇಕು ಅಂದರೆ ನೀವೇನು ಮಾಡ್ಬೋದು, ಇನ್ನು ಎರಡು ಮುಕ್ಕಾಲು ಬೇಕಾದ್ರೂ ಕೂಡ ಇಟ್ಕೊಬೋದು. ಇದು ನೆಕ್ಕು ಯಾವುದೇ ಅಂತ ವ್ಯತ್ಯಾಸ ಆಗಲ್ಲ. ಇನ್ನೂ ಕೆಲವರೆಲ್ಲ ಏನು ಮಾಡ್ತಾರೆ, ಹತ್ತತ್ರ ನಮ್ಮದು 35-36ಗೆಲ್ಲ ಎರಡು ಮುಕ್ಕಾಲ್ವರೆಗೂ ಸಹ ನೆಕ್ಕನ್ನು ಇಡ್ತಾರೆ ಫ್ರೆಂಡ್ಸ್. ಆದರೆ ನಾನಿಲ್ಲಿ 2 ಇಂಚಸ್ಸನ್ನೇ ನಾನಿಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮಗೆ ತುಂಬಾ ಭಯ ಇರುತ್ತೆ. ಇಲ್ಲ ಇದು ಕರೆಕ್ಟು ಕೂಡ 2 ಇಂಚಸ್ ಸಾಕಾಗುತ್ತೆ ಫ್ರೆಂಡ್ಸ್, ಜಾಸ್ತಿ ಬೇಡವೇ ಬೇಡ. 34-35ಗೆಲ್ಲ 2 ಇಂಚಸ್ಸನ್ನು ನೆಕ್ಕನ್ನು ಇಡಿ. ಮತ್ತು 5 ಮುಕ್ಕಾಲು 6 ಮೋಲ್ ನೀವು ಕರೆಕ್ಟಾಗಿರಬೇಕು. ಮೇಯ್ನ್ ಇರೋದು ನಮ್ಮ ನೆಕ್ಕನ್ನು ಶೋಲ್ಡರನ್ನು ಕರೆಕ್ಟಾಗಿ ಮಾಡ್ಕೊಬೇಕು ಅಂದರೆ 6 ಮೋಲ್ ಕರೆಕ್ಟಾಗಿರಬೇಕು. ಕಂಕ್ಳು ಕರೆಕ್ಟಾಗಿ ಕೂರ್ತು ಅಂದರೆ ನಮ್ಮದು ಕರೆಕ್ಟಾಗಿ ಬ್ಲೌಸ್ ಬಂತು ಅಂತ ಅರ್ಥ. 5 ಮುಕ್ಕಾಲನ್ನು ಇಡಿ. ಈಗ 38-39ಗೆಲ್ಲ ಒಂದೇ ಅಳತೆ ಫ್ರೆಂಡ್ಸ್, ಇವೆರಡೂ ಸಹ ಏನು ಅಂತ ವ್ಯತ್ಯಾಸ ಇರಲ್ಲ. ಆದ್ದರಿಂದ ಇವೆರಡಕ್ಕೂ ನಾನು ಇಲ್ಲಿ ಸೇಮ್ ಶೋಲ್ಡರನ್ನು ಸೇಮ್ ತೆಗೆದುಕೊಂಡಿದ್ದೀನಿ, ನೆಕ್ಕನ್ನು ಸೇಮ್ ತೆಗೆದುಕೊಂಡಿದ್ದೀನಿ. ಮತ್ತು ಇದನ್ನು ಕೂಡ ಅಕಸ್ಮಾತ್ ನಾವು ಇಟ್ಕೊಂತೀವಿ ಅಂದರೆ 6 ಬೇಕಾದ್ರೂ ಇಟ್ಕೊಬೋದು. ಇಲ್ಲ ನಾವು 5 ಮುಕ್ಕಾಲು ನಮಗೆ ಭಯ ಅಂದರೆ 5 ಮುಕ್ಕಾಲನ್ನು ಇಟ್ಕೊಂತೀವಿ. ತುಂಬ ಸಣ್ಣಗಿದ್ದೀವಿ ನಾವು, ಹಂಗೆ ಹಿಂಗೆ ಕೆಲವು ಸಲ ಏನು ಗೊತ್ತಾ, ಸಣ್ಣಗಿರೋರಿಗೆಲ್ಲ ನಾವು ಬ್ಯಾಕಲ್ಲಿ ನೀವು ನಾನು ಅದೇ ಹೇಳಿದ್ನಲ್ಲ 1 ಕಾಲ್ವರೆಗೂ ನೀವು ತೆಗೆದುಕೊಳ್ಳಿ, ಅವಾಗ ಪರ್ಫೆಕ್ಟಾಗಿ ಬರುತ್ತೆ ಅಂತ. 38-39ಗೆಲ್ಲ ನಾವು ಶೋಲ್ಡರನ್ನು ಕಂಪಲ್ಸರಿ 3 ಇಡಲೇಬೇಕು ಫ್ರೆಂಡ್ಸ್, 3 ಇಡಲೇಬೇಕು. ಮತ್ತು ಇಲ್ಲಿ ಬಂದು ನಾನು 2 ಕಾಲ್ವರೆಗೂ ನೆಕ್ಕನ್ನು 2 ಕಾಲಿಗೆ ತೆಗೆದುಕೊಂಡಿದ್ದೀನಿ, ಇಷ್ಟಕ್ಕೆ 2 ಕಾಲು ತೆಗೆದುಕೊಳ್ಳಿ. ಮತ್ತು 6 ಇಂಚನ್ನು 6 ಮೋಲನ್ನು ತೆಗೆದುಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಶೋಲ್ಡರ್ ಮತ್ತು ನೆಕ್ ಎರಡು ಸೇರಿಸಿ 5 ಇಂಚನ್ನು ತೆಗೆದುಕೊಂಡಿದ್ದೀವಿ ನಾವು. ಯಾರೋ ನನ್ನ ಫೋನ್ ಮಾಡಿದಾಗ ಕೇಳ್ತಾ ಇದ್ರು ಶೋಲ್ಡರ್ ಮತ್ತು 6 ಮೋಲ್ ಎಷ್ಟಿರುತ್ತೋ ಅಷ್ಟನ್ನು ನಾವು, ಸಾರಿ, ನೆಕ್ಕು ಮತ್ತು ಶೋಲ್ಡರ್ ಎಷ್ಟಿರುತ್ತೋ ಅಷ್ಟನ್ನು 6 ಮೋಲನ್ನು ತೆಗೆದುಕೊಬೇಕು ಅಂತ. ಖಂಡಿತವಾಗ್ಲೂ ಇಲ್ಲ. ಈಗ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲೆಲ್ಲ ನೋಡಿ 4 ಇಂಚಸ್ ಎಲ್ಲ ಬಂದಾಗ ಅಥವಾ 2 ಮುಕ್ಕಾಲು 1.5 ಇದು ಕಾಲ್ ಬಂತು. ಇಲ್ಲಿ ಕೆಲವು ಕಡೆ 4 ಕಾಲು 4.5 ಬರುತ್ತೆ, 4.5 ಅಥವಾ 4 ಮುಕ್ಕಾಲು. ಆದರೆ ಇಲ್ಲಿ ನಾವು 5 ಮುಕ್ಕಾಲನ್ನು ತೆಗೆದುಕೊಂಡಿದ್ದೀವಿ. ಆದ್ದರಿಂದ ಅದೇ ಸೇಮ್ 6 ಮೋಲ್ಗೆ ಅಷ್ಟೇ ತೆಗೆದುಕೊಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಕೆಲವು ಸಲ ಕೆಲವುದು ಮಾತ್ರ ವರ್ಕ್ ಆಗುತ್ತೆ, ಈ ಏನು ಲಾಸ್ಟ್ ಎಂಡಿಂಗ್ ಬರುತ್ತೋ ಅದು ಮಾತ್ರ ವರ್ಕ್ ಆಗುತ್ತೆ. ಫಸ್ಟ್ ಯಾವುದೇ ರೀತಿ ಅದನ್ನು ವರ್ಕ್ ಆಗಲ್ಲ, ಆ ಥರ ಫಾಲೋ ಮಾಡಬೇಡಿ. ಮತ್ತು 38-39ಗೆ 3 ಶೋಲ್ಡರನ್ನು ತೆಗೆದುಕೊಂಡಿದ್ದೀನಿ, 2 ಕಾಲು ನೆಕ್ಕನ್ನು ತೆಗೆದುಕೊಂಡಿದ್ದೀನಿ. ಮತ್ತು 6 ಕಾಲ್ವರೆಗೂ ನೀವು ಇದನ್ನು ತೆಗೆದುಕೊಳ್ಳಿ, ಮಾರ್ಜಿನು ಸೇರಿ ಕಾಲು ಇಂಚಲ್ಲಿ ಕಟ್ ಮಾಡಿದ್ರೆ ನಮಗೆ ಸಿಗೋದೇ 6 ಇಂಚು. ಆದ್ದರಿಂದ 40-41ಗೆ 3.5-6 ಮೋಲನ್ನು ತೆಗೆದುಕೊಳ್ಳಿ, 3.5 ತೆಗೆದುಕೊಂಡ್ರೆ ನಮಗೆ 3 ಇಂಚು ರೆಡಿ ಸಿಗುತ್ತೆ. ಮತ್ತು 2.5 ನೆಕ್ಕನ್ನು ಆರಾಮಾಗಿ ತೆಗೆದುಕೊಬೋದು. ಮತ್ತು ಅವು ಅಷ್ಟಕ್ಕೆಲ್ಲ ನಾವು 6.5 ಆರಾಮಾಗಿ ಇಡ್ಬೋದು ಫ್ರೆಂಡ್ಸ್, 6.5 ಇಡೀದಕ್ಕೆ. ಮತ್ತು ಇಲ್ಲಿ 44-45ಗೆಲ್ಲ 5 3 ಮುಕ್ಕಾಲವರೆಗೂ ನಾವು ಶೋಲ್ಡರನ್ನು ತೆಗೆದುಕೊಬೇಕಾಗುತ್ತೆ. ಯಾಕಂದರೆ ನಮ್ಮದು ಜಾಸ್ತಿ ಎದೆ ಸುತ್ತಳತೆ ಜಾಸ್ತಿ ಆಗದ ಹೋದಾಗ ಏನು ನೆಕ್ಕು ಮತ್ತು ಶೋಲ್ಡರ್ ಕರೆಕ್ಟಾಗಿ ಕುಂತ್ರೆ ಮಾತ್ರನೇ ನಮ್ಮದು 6 ಮೋಲ್ ಅನ್ನೋದು ಕರೆಕ್ಟಾಗಿ ಕೂರೋದು, ಫಿಟ್ಟಿಂಗ್ ಕರೆಕ್ಟಾಗಿ ಕೂಡೋದು. ಅದರಿಂದ 44-45 ಎರಡೂ ಎದೆ ಸುತ್ತಳತೆಗೆ, ಈಗ ಕೆಲವೊಂದು 44 ಇರ್ತದೆ ಅಥವಾ 45 ಇರ್ತದೆ, ಇವೆರಡೂ ಎದೆ ಸುತ್ತಳತೆಗೂ ಕೂಡ 3 ಮುಕ್ಕಾಲನ್ನು ಆರಾಮಾಗಿ ನೀವು ಶೋಲ್ಡರನ್ನು ತೆಗೆದುಕೊಬೋದು. 2 ಮುಕ್ಕಾಲ್ವರೆಗೂ ನೆಕ್ಕನ್ನು ತೆಗೆದುಕೊಬೋದು. ಮತ್ತು 6 ಮುಕ್ಕಾಲ್ವರೆಗೂ ನಾವು ಇದನ್ನು 6 ಮೋಲನ್ನು ತೆಗೆದುಕೊಬೇಕಾಗುತ್ತೆ ಫ್ರೆಂಡ್ಸ್. 6 ಮುಕ್ಕಾಲನ್ನೇ ಮೇಲ್ಗಡೆ ಕಾಲು ಇಂಚು ಹೋದ್ರೂ ಕೂಡ 6.5 ಇಂಚ್ಗೆ ನಮಗೆ 6 ಮೋಲನ್ನು ಸಿಗುತ್ತೆ. ನೀವು 6 ಮೋಲೆಯನ್ನು ಟೈಟ್ ಮಾಡಿದ್ರೆ ಏನಾಗುತ್ತೆ, ಹಿಂಗೆ ಮೇಲ್ಕ್ ಹೋಗ್ಬಿಟ್ಟು ಕಂಕ್ಳು ಹತ್ರ ಟೈಟ್ ಆಗೋದು, ಎಳ್ಕೊಳ್ಳೋದು ಎಲ್ಲ ಆಗ್ತಾ ಇರ್ತೈತೆ. ಆದ್ದರಿಂದ ಪರ್ಫೆಕ್ಟಾಗಿ ಬರಲ್ಲ. 46-47 ಎರಡೂ ಅಳತೆಗೂ ಕೂಡ ನಾವು 4 ಇಂಚನಷ್ಟು ಶೋಲ್ಡರ್ ಇಡಬೇಕಾಗುತ್ತೆ. ಅಥವಾ ನೀವು 3.5 ಇಟ್ಕೊಂತೀನಿ ಅಂದರು ಓಕೆ, ಇದಕ್ಕೂ ಕೂಡ 3.5 ನಾನು ಕಂಪಲ್ಸರಿ ಇಷ್ಟು ಅಳತೆಗೆ ಇಷ್ಟು ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಬರೋದು ಅಂತ ತೋರಿಸ್ತಿದ್ದೀನಿ. ಕೆಲವು ಸಲ ನೀವು ಇಲ್ಲೇನು ಕಡಿಮೆ ಮಾಡ್ಕೊಂಡ್ರಿ ಅಂದರೆ ತೋಳಲ್ಲಿ ನೀವು ಕರೆಕ್ಟ್ ಮಾಡ್ಕೊಬೇಕು, ಅದನ್ನು ಮೇಯ್ನ್ ಹೇಳ್ತಾ ಇದ್ದೀನಿ. ತೋಳಲ್ಲಿ ಕರೆಕ್ಟಾಗಿ ಮಾಡ್ಕೊಬೇಕು. ನೀವೇನು ಇಲ್ಲಿ 2.5 ಇಟ್ಕೊಂಬಿಟ್ಟು 3 ಇಟ್ಕೊಂಬಿಟ್ಟು ಅಥವಾ 3.5 ಇಟ್ಕೊಂಡು ಇಷ್ಟೆಲ್ಲ ಮಾಡಿದ್ರೆ ನಾವು ತೋಳಲ್ಲಿ ಸರಿದೂಗಿಸ್ಕೊಬೇಕು, ತೋಳು ಯಾವ ಥರ ಮಾಡಬೇಕು ಅಂತ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ. ಎಷ್ಟು ತಗೊಂಡಾಗ ಎಷ್ಟಿಷ್ಟನ್ನು ತೋಳನ್ನು ಹೆಚ್ಚಿಸ್ಬೇಕು ಅಂತ ತೋರಿಸ್ತೀನಿ ನಾನು, ಆ ವಿಡಿಯೋ ಕೂಡ ಮಾಡ್ತೀನಿ, ದಯವಿಟ್ಟು ನೋಡಿ. 44-47 ಅಷ್ಟರೊಳಗೆಲ್ಲ 4 ಇಂಚಸ್ಸನ್ನು ನಾವು ಶೋಲ್ಡರ್ ಇಡಲೇಬೇಕಾಗುತ್ತೆ. ಮತ್ತು ಏನು 3 ಇಂಚನ್ನು ನೆಕ್ಕನ್ನು ಇಡಬೇಕಾಗುತ್ತೆ ಫ್ರೆಂಡ್ಸ್. 6 ಮೋಲನ್ನು 7 ಅಥವಾ 7.5ವರೆಗೂ ನಾವೆಲ್ಲ ಇಟ್ಕೊಬೋದು. ನಾನು ಇಲ್ಲಿ 7 ಇಂಚನ್ನು ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಮತ್ತು ಇಲ್ಲಿ ಇವೆರಡಕ್ಕೂ ಕೂಡ ಈ 3 ಇಷ್ಟೊಳತೆ ಕೂಡ ನಮ್ದು 6 ಮೋಲ್ ಮತ್ತು ಶೋಲ್ಡರ್ ಎಷ್ಟೈತೋ ಅಷ್ಟು ಕರೆಕ್ಟಾಗಿ ಬರ್ತಾಯಿದೆ. ಅದೇ ಮೇಲ್ಗಡೆಗೆ ಈ ರೂಲ್ಸು ಫಾಲೋ ಆಗೋಲ್ಲ. ಮತ್ತು 48-49-50 3 ಅಳತೆಗೂ ಕೂಡ 3
Like, share, subscribe. Thank you, friends.